ಗೋಕಾಕ್ ನೆಲದಲ್ಲಿ ಬೈಯಲಕ್ಷನ್ ರಣರಂಗ. ಕಾಂಗ್ರೆಸ್ ಪಕ್ಷದ ಯಾರದಲ್ಲ ನಾಯಕರು ಅವರು ಅದು ಸೊಕ್ಕಿನಿಂದ ಇವತ್ತು ಹೊರಗೊಂಡಿದ್ರು. ಮತ್ತೆ ಬರೀ 17 ಶಾಸಕರಲ್ಲ, ಇನ್ನೂ 13 ಶಾಸಕರು ನಮ್ಮ ಜೋಡಿದ್ದಾರೆ. 35 ಜನ. ಮಿನಿ ಮಹಾಸಮರದಲ್ಲಿ ಗೆಲ್ಲೋರು ಯಾರು? ಐಪಿಎಲ್ 2020 ಆರು ಬಾಲ್ ಎಲ್ಲ 18 ಬೇಕು. ಆರು ಬಾಲ್ 18 ಇದೆ, ವಿಕೆಟ್ ಸಿಂಗ್ ಫೈವ್ ಆಗುತ್ತೆ. ಸಹೋದರರ ಯುದ್ಧದಲ್ಲಿ ಬಿಗ್ ಫೈಟ್. ರಾಮ ಲಕ್ಷ್ಮಣನರ ಕದನ. ಅಶೋಕ್ ಪೂಜಾರಿ ಅವರು 2008 ಚುನಾವಣೆಯಲ್ಲೇ ಗೆಲ್ಲಬೇಕಾಗಿತ್ತು. ಸಾಹುಕಾರರ ಸವಾಲ್. ಹಾಯ್, ಹಲೋ, ನಮಸ್ಕಾರ. ಟಿವಿ 6 ಪ್ರೋಗೆ ಸ್ವಾಗತ. ಇವತ್ತು ನಾವಿದ್ದೀವಿ ರಾಜ್ಯ ರಾಜಕಾರಣದ ಹೈ ವೋಲ್ಟೇಜ್ ಕ್ಷೇತ್ರವಾದಂಥ ಗೋಕಾಕ್ನಲ್ಲಿ. ಇಲ್ಲಿ ಸಹೋದರರ ನಡುವೆ ದೊಡ್ಡ ಸವಾಲ್ ನಡೀತಾ ಇದೆ ರಾಜಕಾರಣದಲ್ಲಿ. ಯಾವ ರೀತಿಯಾದಂಥ ಸವಾಲ್ ನಡೀತಾ ಇದೆ ಅಂತಂದರೆ, ಅಣ್ಣನನ್ನು ಸೋಲಿಸ್ಬೇಕು ಅಂತ ತಮ್ಮನನ್ನು ಸೋಲಿಸ್ಬೇಕು ಅಂತ ಅಣ್ಣ. ಇಲ್ಲಿ ಅವರ ಹಿಂದೆ ಇರ್ತಕ್ಕಂಥ ಅಣ್ಣ ತಮ್ಮಂದಿರು ಕೆಲವೊಂದಿಷ್ಟು ಜನಗಳು ತಮ್ಮನಿಗೆ ಸಪೋರ್ಟ್ ಆದರೆ ಕೆಲವೊಂದಿಷ್ಟು ಜನಗಳು ಅಣ್ಣನಿಗೆ ಸಪೋರ್ಟ್ ಆಗಿ ರಾಜಕಾರಣ ನಡೀತಾ ಇದೆ. ಹೈ ವೋಲ್ಟೇಜ್ ಕ್ಷೇತ್ರ ಅಂತಲೇ ಹೇಳ್ಬೋದು ಗೋಕಾಕ್. ಈ ಗೋಕಾಕ್ನಲ್ಲಿ ರಾಜ್ಯದ ಈ ಬೆಳಗಾವಿಯ ಗೋಕಾಕ್ನಲ್ಲಿ ರಾಜ್ಯದ ರಾಜಕೀಯವನ್ನೇ ಬದಲಾಯಿಸುವಂತಹ ಕೆಲವೊಂದಿಷ್ಟು ಘಟಾನುಘಟಿಗಳು ಈ ಸದ್ಯದಲ್ಲಿ ಚುನಾವಣೆ ನಡೀತಾ ಇದೆ. ಈ ಉಪಚುನಾವಣೆಯಲ್ಲಿ ಸಹೋದರರು ಸಹೋದರರಿಗೆ ಸವಾಲು ಹಾಕಿರ್ತಕ್ಕಂಥ ದೊಡ್ಡ ಒಂದು ಹೈ ವೋಲ್ಟೇಜ್ ಕ್ಷೇತ್ರ, ರಾಜ್ಯ ರಾಜಕಾರಣದ ಚಿತ್ರಣವನ್ನೇ ಬದಲಾಯಿಸಿದಂಥ ಕ್ಷೇತ್ರ ಅಂತ ಕೂಡ ನಾವು ಹೇಳ್ಬೋದು. ಈ ಕ್ಷೇತ್ರದಲ್ಲಿ ಈ ಗೋಕಾಕ್ ಜನತೆ ಈಗ ಸದ್ಯಕ್ಕೆ ಉಪಚುನಾವಣೆ ನಡೀತಾ ಇದೆ. ಚುನಾವಣೆಯಲ್ಲಿ ಗೋಕಾಕ್ನ ಕರದಂಟನ್ನು ಯಾರ ಬಾಯಿಗೆ ಹಾಕ್ತಾರೆ? ಗೋಕಾಕ್ನ ಕರದಂಟು ಅಷ್ಟು ಎಷ್ಟು ಫೇಮಸ್ ಆಗಿ ಗೋಕಾಕ್ನಲ್ಲಿ ಕರೆಂಟು ಅಷ್ಟು ಫೇಮಸ್ಸು. ಈಗ ರಾಜಕಾರಣದಲ್ಲಿ ಗೋಕಾಕ್ ಕರದಂಟು ಯಾರಿಗೆ, ಗೋಕಾಕ್ ಕರೆಂಟ್ ಶಾಕ್ ಯಾರಿಗೆ ಅಂತ ಜನರ ಅಭಿಪ್ರಾಯದ ಮೂಲಕ ಜನರನ್ನು ಮಾತಾಡ್ಸ್ಕೊಂಡು ಬರೋಣ, ಬನ್ನಿ. 2019 ಉಪಚುನಾವಣೆಯ ಹೈ ವೋಲ್ಟೇಜ್ ಕ್ಷೇತ್ರ ಗೋಕಾಕ್. ನೀವು ಹಿಂದ್ಗಡೆ ಬ್ಯಾಕ್ಗ್ರೌಂಡನ್ನು ನೋಡ್ತಿದ್ರೇ ಗೊತ್ತಾಗುತ್ತೆ ಸದ್ಯಕ್ಕೆ ನಾವು ಎಲ್ಲಿದ್ದೀವಿ ಅಂತ. ಗೋಕಾಕ್ನ ಪಾಲ್ಸಿನ ಸಮೀಪ ಜನರಿಗೆ ದಿನಾಲೂ ಬಂದ ಪ್ರವಾಸಿಗರಿಗೆ ಹಣ್ಣನ್ನು ಕೊಟ್ಟು ಖುಷಿ ಪಡಿಸ್ತಕ್ಕಂಥ ಕೆಲವೊಂದು ಜನನೂ ಇದ್ದಾರೆ. ಅದೇ ರೀತಿಯಾಗಿ ಈ ಸಾರಿಯ ಓಟನ್ನು ಯಾರಿಗೆ ಹಾಕಿ ಯಾರಿಗೆ ಖುಷಿ ಪಡಿಸ್ತಾರೆ ಅಂತ ಮಾತಾಡ್ಸ್ಕೊಂಡು ಬರೋಣ. ಅಣ್ಣ ನಮಸ್ಕಾರ, ತಮ್ಮ ಹೆಸರು? ಬಾಬಾಲಾಲ್ ಸಾವಳಗಿ ಅಂತ ಸರ್. ಬಾಬಾಲಾಲ್ ಅವರೇ, ಈಗ 2019 ಉಪಚುನಾವಣೆ ನಡೀತಾ ಇದೆ, ತಮ್ಮ ಓಟ್ ಯಾರಿಗೆ? ನಮ್ಮ ರಮೇಶ್ ಸಾಕೋರ್ಗೆ. ರಮೇಶ್ ಸಾಕೋರ್ಗೆ. ರಮೇಶ್ ಸಾಕೋರ್ಗೆ ನೀವು ಯಾಕೆ ಓಟ್ ಹಾಕ್ತಾ ಇದ್ದೀರಾ? ಮೊದಲಿಂದ್ರ ಅವ್ರಿಗೆ ಹಾಕ್ತವ್ರಿ, ಈಗಾದ್ರೂ ಅವ್ರಿಗೆ ಹಾಕ್ತವ್ರಿ. ಈಗ ನಿಮಗೆ ಒಂದೇ ಕುಟುಂಬದಲ್ಲಿ ಸ್ಪರ್ಧೆ ನಡೀತಿರೋದ್ರಿಂದ ಏನು ಗೊಂದಲ, ಯಾವ ಥರ ಗೊಂದಲ? ಏನೂ ಇಲ್ಲರಿ, ಗೊಂದಲ ಏನೂ ಇಲ್ಲರಿ. ನಾವು ನಮಗೆ ಅಪಾರ ಮಾಡೋಕ್ಕದು ಸಾಕೋರದ ಫುಲ್ ಇದನ್ನು ಇದನ್ನು ಕೊಟ್ಟಿದ್ದಾರೆ ನಮಗೆ. ಇಲ್ಲಿ ಚಲೋ ನಡೆದಿದ್ರೆ ಅವ್ರೇನು ನಮಗೇನಿಲ್ಲ, ಅದಕ್ಕಾರ ನಾವು ಅವ್ರಿಗೆ ಹಾಕ್ತವ್ರಿ. ನೀವು ಇವಾಗ ಗೋಕಾಕ್ನಲ್ಲಿ ಇದು ಸಂಬಂಧಗಳಲ್ಲಿ ಏನಾದರೂ ಇದಾದರೆ ನೀವು ಅವಾಗ ಹೇಳ್ತಾ ಇದ್ದೀರಾ, ಅವರು ಅವರು ಅಣ್ಣ ತಮ್ಮಂದಿರು, ಅಣ್ಣ ತಮ್ಮಂದಿರು ಅಂತ ನಿಮಗೇನು ಪ್ರಾಬ್ಲಮ್ ಇಲ್ಲ, ನೀವು ಹಾಕೋದು ಮಾತ್ರ ಗೋಕಾಕ್ನಲ್ಲಿ ರಮೇಶ್ ಸಾಕ್ ಅವ್ರಿಗೆ. ಈಗ ಕೇಳಿದ್ರಲ್ಲ ವೀಕ್ಷಕರೇ, ಇಲ್ಲಿ ಸಂಬಂಧಗಳ ಬಗ್ಗೆ ಆಗಲಿ ಯಾವುದ್ರ ಬಗ್ಗೆ ಆಗಲಿ ಇಲ್ಲ, ನಾವು ಗೋಕಾಕ್ನಲ್ಲಿ ನಮಗೆ ಸಾಹುಕಾರರು ತುಂಬ ಸಹಾಯ ಮಾಡಿದರೆ ನಾವು ಅವ್ರಿಗೆ ಹಾಕೋದು ಅಂತ ಹೇಳ್ತಾರೆ. ಮತ್ತೊಬ್ಬರು ನಮ್ಮ ಜೊತೆಗೆ ಮಾತಾಡೋಕ್ಕಿದ್ದಾರೆ, ಸೊ ಅವ್ರನ್ನೂ ಕೂಡ ಮಾತಾಡ್ಸೋಣ. ಯುವಕರ ಒಂದು ಅಭಿಪ್ರಾಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಮತದಾನದಲ್ಲಿ. ಸರ್ ನಮಸ್ಕಾರ, ತಮ್ಮ ಹೆಸರು? ವಿಠಲ್ ಸರ್. ವಿಠಲ್ ಅವರೇ, ಈಗ ಸದ್ಯಕ್ಕೆ ಗೋಕಾಕ್ನಲ್ಲಿ ಚುನಾವಣೆ ನಡೀತಾ ಇದೆ, ಹೈ ವೋಲ್ಟೇಜ್ ಕ್ಷೇತ್ರ ನಮ್ಮ ಗೋಕಾಕ್, ನಿಮ್ಮ ಮತ ಯಾರಿಗೆ? ನಮ್ದು ಸಾಕರ್ ಸರ್, ರಮೇಶ್ ಸಾಕೋರ್. ರಮೇಶ್ ಸಾಕೋರ್ ಯಾಕೆ ಸರ್ ನೀವು ರಮೇಶ್ ಸಾಕೋರ್ಗೆ? ಅವ್ರು ಇಲ್ಲಿ ಗೋಕಾಕ್ನಾಗ ಒಟ್ಟು ಒಳ್ಳೆಯ ಮನುಷ್ಯ ಆಗಿದ್ದಾರೆ ಸರ್, ಮತ್ತೆಲ್ಲ ನಗರ ಅಭಿವೃದ್ಧಿ ಎಲ್ಲ ಚಲೋ ಮಾಡೋದಿದ್ದಾರೆ ಸರ್. ಅದ್ರ ಸಂಬಂಧ ಅವ್ರಿಗೆ ಓಟ್ ಹಾಕು ಸರ್. ಈಗ ಕುಟುಂಬದಲ್ಲೇ ಒಂದು ರಾಜಕಾರಣ? ಕುಟುಂಬದಲ್ಲೇ ಅವ್ರ ಸಾಹುಕಾರ ಅವ್ರ ಮನೆ ತೊಳೆ ಯಾರೋ ಫ್ಯಾಮಿಲಿ ಒಳಗೆ ಒಬ್ಬರ ಬರತಾರಲ್ಲ ರೀ,
ಆ ಫ್ಯಾಮಿಲಿ ಅವ್ರು ಒಬ್ರು ಹಾಕ್ಬಿಡಿದ್ರಿ ಸರ್, ಒಬ್ರು ಹಾಕ್ಬಿಡಿದ್ರಿ ಸರ್. ಮಲ್ಲಿಂದ 24-25 ವರ್ಷದಿಂದ ಅವರೇ ಆಡಳಿತ ಮಾಡ್ತಿದ್ದಾರೆ, ಕೋಕ ಅವರೇ ಇರ್ತಾರೆ ಸರ್. ಇವಾಗ ನೀವು ವ್ಯಕ್ತಿಯನ್ನ ನೋಡಿ ಮತವನ್ನ ಹಾಕ್ತಿದ್ರ ಅಥವಾ ಪಕ್ಷವನ್ನ ನೋಡಿ ಮತ ಹಾಕ್ತಾ ಇಲ್ಲ, ನಾವು ವ್ಯಕ್ತಿಯನ್ನ ನೋಡಿ ಮತ ಹಾಕ್ತೀವಿ ಸರ್. ಅವ್ರ ಸಂಬಂಧ ಮತ ಹಾಕೋದು ಸರ್. ಉಪ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ಜೋರು ಆಗ್ತಾ ಇದೆ. ಈ ಉಪ ಚುನಾವಣೆಯಲ್ಲಿ ಗೋಕಾಕ್ನ ಪಾಲ್ಸ್ಗೆ ಬಂದಂತಹ ಎಲ್ಲ ಜನರಿಗೆ ಎಳ್ನೀರನ್ನ ಕೊಡಿಸ್ತಾ ಅವರ ದಾಹವನ್ನು ತೀರ್ತಕ್ಕಂಥ ಒಬ್ಬ ಹಿರಿಯ ಮಹಿಳೆ ನಮ್ಮ ಜೊತೆಗಿದ್ದಾರೆ. ಅವರು ಈ ಕ್ಷೇತ್ರದಲ್ಲಿ ಅವರ ಮತ ಕ್ಷೇತ್ರ ಆಗಿರೋದ್ರಿಂದ ಅವರು ಯಾರಿಗೆ ಮತ ಹಾಕ್ತಾರೆ, ಯಾಕೆ ಮತ ಹಾಕ್ತಾರೆ ಅಂತ ಅವ್ರು ನಾವು ಮಾತಾಡ್ಸೋಣ. ಅಮ್ಮ ನಮಸ್ಕಾರ. ತಮ್ಮ ಹೆಸರು ಬಸವ್ರಿ. ಬಸಮ್ಮ ಅವ್ರೆ, ಇವಾಗ ಎಲೆಕ್ಷನ್ ನಡೀತಾ ಇದೆ, ನಿಮ್ಮ ಮತ ಯಾರಿಗೆ? ಒಂದೇ ಕುಟುಂಬದಲ್ಲಿ ಅಣ್ಣ ತಮ್ಮಂದ್ರೆ ನಿಂತ್ಕೊಂಡಿರೋದ್ರಿಂದ ನಿಮ್ಮ ಮತ ಯಾರಿಗೆ? ಸಹಕಾರ. ಯಾವ ಸಹಕಾರು? ರಮೇಶ್ ಸಹಕಾರ. ರಮೇಶ್ ಸಾವ್ಕರ್ಗೆ ಯಾಕೆ ನೀವು ಮತವನ್ನು ಹಾಕ್ಬೇಕು ಅನ್ಕೊಂಡಿದ್ದೀರಾ? ಅವರ ಬಡವರನ್ನ ಕಾಪಾಡ್ತಾರೆ, ಅದಕ್ಕೆ ಹಾಕ್ಬೇಕು. ರಮೇಶ್ ಅವರು ಸಾವ್ಕರ್ ಅವರು ಬಡವರು ಕಾಪಾಡ್ತಾರೆ, ಅದಕ್ಕೆ ಈ ಒಂದೇ ಕುಟುಂಬದಲ್ಲಿ ನಿಂತಿರೋದ್ರಿಂದ ಮತದಾರರು ಏನಾದರೂ ಕನ್ಫ್ಯೂಸ್ ಆಗಿ ಏನು ತೊಂದರೆ ಒಂದೇ ಕುಟುಂಬದಲ್ಲಿ ಇರೋದ್ರಿಂದ ಏನು ತೊಂದರೆ ಇಲ್ಲ ರಮೇಶ್ ಸರ್ಗೆ? ನೀವು ರಮೇಶ್ ಅವ್ರಿಗೆ ಹಾಕ್ತಾರೆ. ಸೊ ಏನೇ ಇರಲಿ, ತುಂಬಾ ಬಡ ಜನರಿಗೆ ಒಳ್ಳೇದು ಮಾಡಿದಾರೆ ಅಂತ ಇವರ ಅಭಿಪ್ರಾಯ ಕೂಡ ಆಗಿದೆ. ಇವ್ರು ಯಾವ ರೀತಿಯಾಗಿ ಒಳ್ಳೆ ಕೆಲಸಗಳನ್ನು ಮಾಡಿದಾರೋ ಅದು ಜನರ ಅಭಿಪ್ರಾಯದ ಮೇರೆಗೆ ನಾವು ಕೆಲವೊಂದಿಷ್ಟು ಕೆಲಸಗಳನ್ನು ನೋಡಬೇಕಾಗುತ್ತೆ. ಸೊ ನೋಡೋಣ, ಇನ್ನೂ ಸ್ವಲ್ಪ ಜನನ ಮಾತಾಡ್ಸೋಣ, ಯಾವ ರೀತಿಯಾದಂಥ ಅಭಿಪ್ರಾಯ ಇದೆ. ಹೈ ವೋಲ್ಟೇಜ್ ಕ್ಷೇತ್ರ ಗೋಕಾಕ್ನ ರಾಜ್ಯ ರಾಜಕಾರಣವನ್ನು ಬದಲಾವಣೆ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಪ್ರವೃತ್ತಿ ಬೆಳಗಾವಿಯ ಹೈ ವೋಲ್ಟೇಜ್ ಕ್ಷೇತ್ರ ಇದು. ನಾವು ಹೇಳೋದಾದರೆ ಬೆಳಗಾವಿ ಕರ್ನಾಟಕ ರಾಜ್ಯದ ಎರಡನೇ ರಾಜಧಾನಿ, ಹೈ ವೋಲ್ಟೇಜ್ ಕ್ಷೇತ್ರ. ಈ ಕ್ಷೇತ್ರದ ಗೋಕಾಕ್ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೀತಾ ಇದೆ. ಈ ಉಪಚುನಾವಣೆಯಲ್ಲಿ ಮತದಾರನ ಒಲವು ಯಾರ ಕಡೆ, ಯಾವ ಕಡೆ, ಯಾಕೆ ಒಂದೇ ಕುಟುಂಬದಲ್ಲಿ ಸಹೋದರರು ಸವಾಲನ್ನು ಹಾಕಿ ಚುನಾವಣೆ ನಡೀತಾ ಇದೆ? ಒಂದು ಮತದಾನ ನಡೆಯುವ ಒಂದು ಸ್ಥಳದಲ್ಲಿ ಎಲ್ಲರೂ ಒಂದೇ ಕುಟುಂಬದಲ್ಲಿ ಇರೋದ್ರಿಂದ ಜನರಿಗೆ ಗೊಂದಲ ಆಗ್ಬೋದೇನೋ ಗೊತ್ತಿಲ್ಲ. ಬಟ್ ನಾವೆಲ್ಲರೂ ಹೇಳ್ತಾರೆ, ವ್ಯಕ್ತಿಯನ್ನು ನೋಡಿ ಆದರೂ ಹಾಕೋದಾದರೆ, ಪಕ್ಷವನ್ನು ನೋಡಿ ಹಾಕೋದಾದರೆ ಕರೆಕ್ಟಾಗಿ ನಾವು ಆಯ್ಕೆ ಮಾಡಿರುವಂಥ ವ್ಯಕ್ತಿ ಬರ್ತಾರೆ, ಅದೇ ಕುಟುಂಬದಲ್ಲೇ ಬರ್ತಾರೆ ಅನ್ನೋ ಖುಷಿಯನ್ನು ಕೂಡ ಹೇಳ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಜನ ಇಲ್ಲದರೆ ನಾವು ಸ್ವಲ್ಪ ಮಾತಾಡ್ಸೋಣ. ಉಪ ಚುನಾವಣೆಯ ಹೈ ವೋಲ್ಟೇಜ್ ಕ್ಷೇತ್ರ ಗೋಕಾಕ್, ಗೋಕಾಕ್ನ ಪಾಲ್ಸ್ನಲ್ಲಿ ಬಂದಂತಹ ಎಲ್ಲ ವ್ಯಕ್ತಿಗಳಿಗೆ ಸಿಹಿಯಾದಂಥ ರುಚಿಯಾದಂಥ ಹಣ್ಣುಗಳನ್ನು ತಿನ್ನಿಸಿ ಅವರು ಕೂಡ ಖುಷಿಯಾಗಿ ಸಿಹಿ ಸಿಹಿಯಾಗಿ ಅವ್ರ ಜೊತೆಗೆ ಮಾತಾಡ್ತಾ ಹಣ್ಣನ್ನು ಮಾರಾಟ ಮಾಡ್ತಕ್ಕಂಥ ಹಿರಿಯ ಮಹಿಳೆ ಒಬ್ಬರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಈ ಸರಿ ಅವರ ಮತ ಯಾರಿಗೆ, ಯಾಕೆ ಅವರು ಅವರು ಆಯ್ಕೆ ಪಡ್ಕೊಂಡಂಥ ವ್ಯಕ್ತಿ ಆಯ್ಕೆ ಮಾಡ್ತಕ್ಕಂಥ ವ್ಯಕ್ತಿಗೆ ಮತವನ್ನು ಹಾಕ್ತಿದ್ದಾರೆ ಅಂತ ಅವ್ರನ್ನ ಮಾತಾಡ್ಸೋಣ. ಅಮ್ಮ ನಮಸ್ಕಾರ. ನಾವು ರೀ ರಮೇಶ್ ಸಾವ್ಕಾರಿಗೆ ಹಾಕಾರ್ರಿ. ಯಾಕಮ್ಮ ರಮೇಶ್ ಸಾವ್ಕಾರಿಗೆ ನಿಮ್ಮ ಮತ ಯಾಕೆ? ಇಲ್ರಿ, ಅವ್ರು ನಾವು ಬಡ್ಡಿಂತರ ಹಾಕಿದವ್ರಿ. ಮೊದಲಿಂದ ರಮೇಶ್ ಸಾವ್ಕಾರಿಗೆ ಹಾಕಿದವ್ರು. ಈ ಒಂದೇ ಕುಟುಂಬದಲ್ಲಿ ನಡೀತಾ ಇದೆ ಅಲ್ವಾ ಈ ಒಂದು ಇದು, ಏನೋ ಒಂದೇ ಕುಟುಂಬದಲ್ಲಿ ಅಣ್ಣ ತಮ್ಮಂದಿರ ನಡುವೆ ನಡೀತಿರೋದ್ರಿಂದ ರಮೇಶ್ ಸಾವ್ಕಾರ ಆಗಿರ್ಬೋದು, ಸತೀಶ್ ಸಾವ್ಕಾರ ಆಗಿದ್ದು, ಎಲ್ಲರೂ ಒಂದೇ ಕುಟುಂಬದವರು. ಈ ರೀತಿಯಲ್ಲಿ ತಮಗೇನು ಗೊಂದಲ ಇಲ್ಲ ಇಲ್ರಿ? ನೀವು ರಮೇಶ್ ಸಾವ್ಕಾರಿಗೆ ಸಾವ್ಕಾರ ನಮಗೆಲ್ಲ ಇಲ್ಲಿ ಸಹಸಾಲ ಮಾಡಿ ಕೊಟ್ಟಿದ್ದಾರ್ರಿ, ನಾವು ಹಾಕತ್ತವ್ರಿ. ಯಾವ ರೀತಿ ನಿಮ್ಗೆ ಸಾವ್ಕಾರ ಅನುಕೂಲ ಇಲ್ಲಿ ಅನುಕೂಲ ರೀ? ನಮ್ಗೆ ಹಣ್ಣು ಮಾರಾಕ, ಅದ್ ಮಾರಾಕ, ವ್ಯಾಪಾರ ಮಾಡಾಕ ಎಲ್ಲ ಮಾಡಿದಾರ್ರಿ ಅನುಕೂಲ. ಮತ್ತು ನಾವು ಸಾವ್ಕಾರಿಗೆ ಹಾಕ್ತವ್ರಿ. ಮುಂದೆ ಅವ್ರ ಕಡೆಯಿಂದ ಏನೆಲ್ಲ ಇಟ್ಕೊಂಡು ಅಂದ್ರೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಏನೆಲ್ಲ ಇಟ್ಕೊಂಡಿದ್ದೀರ ನೀವು? ಏನಿಲ್ಲ ಸರ್. ಏನೆಲ್ಲ ಮಾಡ್ಬೋದು ಮಾಡಿದ್ದಾರೆ ಸರ್ ಅವ್ರು. ಇನ್ನು ಏನ್ ಮಾಡ್ಬೇಕು? ಇನ್ನೂ ಮಾಡೋದಾದ್ರೂ ಅವ್ರ ತಾಕ ನಾವು ಬೇಡಿ ಮಾಡಿಕೊಡ್ತೇವೆ. ನೀವು ಕೇಳಿದವಾಗೆಲ್ಲ ನಿಮ್ಮ ಮಾಡಿದ್ದಾರೆ ಸರ್? ಎಲ್ಲ ಮಾಡಿದ್ದಾರೆ, ಮಾಡಿದ್ದಾರೆ, ಎಲ್ಲಕ್ಕೂ ನಿಂತಾರೆ, ಎಲ್ಲದಕ್ಕೂ ನಿಂತಾರೆ. ಕೇಳಿದಾಗ ನಮ್ಮ ಕಷ್ಟಕ್ಕೆ ಸ್ಪಂದನೆ ಮಾಡಿದ್ದಾರೆ. ನಾವು ಏನೇ ಇರಲಿ ರಮೇಶ್ ಸಾವ್ಕರ್ಗೆ ಮತವನ್ನು ಹಾಕ್ತೀವಿ. ಯಾಕಂತಂದರೆ ರಮೇಶ್ ಸಾವ್ಕರ್ ತುಂಬಾ ಅಭಿಪ್ರಾಯ ನಮಗೆ ತುಂಬಾ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹಿರಿಯ ವ್ಯಕ್ತಿಗಳ ಅಭಿಪ್ರಾಯವಾಗಿತ್ತು. ಮತ್ತೊಂದಿಷ್ಟು ವ್ಯಕ್ತಿಗಳು ನಮ್ಮ ಜೊತೆಗಿದ್ದಾರೆ, ಅವರನ್ನು ಮಾತಾಡ್ಸೋಣ. ಹೈ ವೋಲ್ಟೇಜ್ ಕ್ಷೇತ್ರ ಇಲ್ಲಿ ಕರದಂಟು ತುಂಬಾ ಫೇಮಸ್ಸು. ಅದೇ ಥರ ಈ ಚುನಾವಣೆಯಲ್ಲಿ ಗೋಕಾಕ್ನ ಜನತೆ ಕರದಂಟನ್ನು ಯಾರಿಗೆ ತಿನ್ನಿಸ್ತಾರೆ ಅಂತ ಕರದಂಟಿನ ವ್ಯಾಪಾರ ಮಾಡ್ತಕ್ಕಂಥ ಯುವಕರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಮನೀಶ್. ಮನೀಶ್, ಮನೀಶ್ ಅವರೇ, ಗೋಕಾಕ್ನಲ್ಲಿ ಉಪ ಚುನಾವಣೆ ನಡೀತಾ ಇದೆ, ಹೈ ವೋಲ್ಟೇಜ್ ಕ್ಷೇತ್ರ ಆ್ಯಕ್ಚುಲಿ ಗೋಕಾಕ್. ನಿಮ್ಮ ವೋಟ್ ಯಾರಿಗೆ? ನಮ್ಮ ವೋಟು ರಮೇಶ್ ಜಾರಕಿಹೊಳಿ ಅವರಿಗೆ. ರಮೇಶ್ ಜಾರಕಿಹೊಳಿಗೆ, ಬಿಜೆಪಿ. ಒಂದೇ ಕುಟುಂಬದಲ್ಲಿ ಜನಗಳು ನಿಂತ್ಕೊಂಡಿರೋದ್ರಿಂದ ಬಿಜೆಪಿ ಕಾಂಗ್ರೆಸ್ ಅಂತ ಪಕ್ಷಗಳನ್ನು ನೋಡಿ ನೀವು ವೋಟ್ ಹಾಕ್ತಿದ್ರ ಅಥವಾ? ಇಲ್ಲ ಇಲ್ಲ ಇಲ್ಲ, ಅದೇನು ವ್ಯಕ್ತಿಯನ್ನು, ಇದು ಪಕ್ಷವನ್ನು ಏನಿಲ್ಲ, ವ್ಯಕ್ತಿಯನ್ನು ನೋಡಿ. ಅಂದರೆ ಈಗ 4-5 ಸಲ ಗೆದ್ದು ಬಂದರೆ ರಮೇಶ್ ಜಾರಕಿಹೊಳಿ ಅವರು ಕೆಲಸ ಮಾಡಿದ್ದಾರೆ, ಆದ ಕಾರಣ ನಾವು ರಮೇಶ್ ಜಾರಕಿಹೊಳಿ ಅವ್ರ ಪಕ್ಷೇತರ ನೇತರು ಕೂಡ ರಮೇಶ್ ಜಾರಕಿಹೊಳಿಗೆ ಹಾಕುತ್ತೇವೆ. ಈಗ ರಮೇಶ್ ಜಾರಕಿಹೊಳಿ ಅವರು ಒಂದು ವೇಳೆ ಆರಿಸಿ ಬಂದರೂ ಕೂಡ ಮುಂದೆ ಅವರಿಂದ ಏನೆಲ್ಲ ಮತ್ತೆ ಅಭಿವೃದ್ಧಿ ಆಗಬೇಕು ಅಂತ ನಿಮ್ಮ ಅಭಿಪ್ರಾಯ? ಇಲ್ಲ, ಅವರು ಆಲ್ರೆಡಿ ಆಲ್ಮೋಸ್ಟ್ ಮಾಡಿದ್ದಾರೆ, ಇನ್ನಾದರೂ ಮಾಡುತ್ತಾರೆ, ಮಾಡುತ್ತಾರೆ, ಅದತ್ತು ಗ್ಯಾರಂಟಿ. ಈ ಒಂದೇ ಕುಟುಂಬದಲ್ಲಿ ಅಣ್ಣ ತಮ್ಮಂದ್ರು ಅಣ್ಣನ ತಮ್ಮನ ಸೋಲಿಸ್ಬೇಕು, ತಮ್ಮ ಅಣ್ಣವ್ರು ಸೋಲಿಸ್ಬೇಕು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದೇನಿಲ್ಲ, ಅಣ್ಣ ತಮ್ಮ ಇರೋದನ್ನ ರೀ ಅಕ್ಕರೆ. ರಮೇಶ್ ಜಾರಕಿಹೊಳಿ ಫಿಕ್ಸ್. ರಮೇಶ್ ಜಾರಕಿಹೊಳಿ.
ಒಂದ್ ಕಡೆ ಸಿಹಿ ಆದ ಕರೆದಂಟು, ಹಾಗೇನೆ ಸಿಹಿ ತಿಂದ ಮೇಲೆ ಸ್ವಲ್ಪ ಖಾರ ತಿಂದ್ರೇನೆ ಒಂಥರ ಮಜಾ ಇರುತ್ತೆ. ಸೊ ಎರಡನ್ನೂ ವ್ಯಾಪಾರ ಮಾಡ್ತಕ್ಕಂಥ ಸುಮಿತ್ರಮ್ಮ ಅವರು ನಮ್ಮ ಜೊತೆಗಿದ್ದಾರೆ. ಹೈವೋಲ್ಟೇಜ್ ಕ್ಷೇತ್ರ ಗೋಕಾಕ್, ಇಲ್ಲಿ ಕರೆದಂಟು ಇದೆ, ಖಾರನೂ ಇದೆ. ಇವರು ಕರೆದಂಟನ್ನು ಯಾರಿಗೆ ಖಾರ ಯಾರಿಗೆ ಸಿಗುತ್ತೆ ಅಂತ ಅದು ಮಾತಾಡ್ಸೋಣ. ಓ ಮತದಾರನ ಒಲವು ಯಾರ ಜೊತೆಗಿದೆ ಅಂತ ಸುಮಿತ್ರಮ್ಮ. ಈಗ ಲಖನ್ ಸಾವ್ಕರ್, ರಮೇಶ್ ಸಾವ್ಕರ್ ಇಬ್ಬರು ಅದಾರೆ. ರಮೇಶ್ ಸಾವ್ಕರ್ ಯಾಕೆ ರಮೇಶ್ ಸಾವ್ಕರ್ ಹಾಕ್ತೀರಿ? ಹಾಕ್ತಾರೆ ಮತ್ತೆ ಅವ್ರದ್ರಿಗಿದ ಅದೇ. ಓ ನಿಮಗೆಲ್ಲ ಸಹಾಯ ಮಾಡಿದೆಲ್ಲ ಅವ್ರದ್ರಿ. ಹೈ ವೋಲ್ಟೇಜ್ ಕ್ಷೇತ್ರ, ಇಲ್ಲಿ 2019 ಉಪಚುನಾವಣೆ ನಡೀತಾ ಇದೆ. ಕರದಂಟು ಎಲ್ಲ ಮಾರೋ ಜನಗಳು ತುಂಬಾ ಇದ್ದಾರೆ. ಈ ಕರದಂಟು ಯಾರಿಗೆ ಸಿಹಿ ಕೊಡುತ್ತೆ, ಯಾರಿಗೆ ಮಾತಾಡ್ತಾರೆ ಅಂತ ಸ್ವಲ್ಪ ಅವ್ರನ್ನ ಮಾತಾಡ್ಸೋಣ. ಸರ್ ಸರ್ ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ಬಾಳೇಶ್ ಹೊಸಮನಿ ಅಂತ ಸರ್. ಸರ್ ಈಗ 2019 ಉಪಚುನಾವಣೆ, ಹೈ ವೋಲ್ಟೇಜ್ ಕ್ಷೇತ್ರ ಗೋಕಾಕ್, ಗೋಕಾಕ್ನಿಂದ ಒಂದೇ ಕುಟುಂಬದ ಎಲ್ಲ ಸಹೋದರರು ಸ್ಪರ್ಧೆ ಮಾಡ್ತಿದ್ದಾರೆ. ಅಣ್ಣನ ತೋರಿಸ್ಬೇಕಂತ ತಮ್ಮ, ತಮ್ಮನ್ನ ಸೋಲಿಸ್ಬೇಕು ಅಂತ ಅಣ್ಣ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್ ಅವರು ಅಣ್ಣ ತಮ್ಮರು ಇದ್ರ ನಡುವೆ ಜನ ನಾವು ಇದಾಗ್ತಾ ಇದ್ದೀವಿ ಸರ್. ಯಾಕಂದರೆ ಅವರು ಎಲ್ಲ ನಾವು ಎಲ್ಲರೂ ಬೇಕಾದವ್ರೆ ಸರ್ ನಮಗೆ ಆ ಕ್ಷೇತ್ರದಿಂದ ಎಲ್ಲ ಸರ್. ಅಣ್ಣವರು ತನ್ನಮ್ಮವರು ಎಲ್ಲರೂ ನಾವು ಒಂದಿಲ್ಲ ಒಂದೇನು ಗೋಕಾಕ ಜನ ಅವರು ಇಬ್ಬರು ಹತ್ರ ಹೋಗ್ತಾರೆ ಇರ್ತಾರೆ ಸರ್. 5 ಜನದಲ್ಲಿ ಎಲ್ಲರ ಹತ್ರ ಹೋಗ್ತಾನೆ ಇರ್ತಾರೆ ಸರ್. ಆದರೂ ಕೂಡ ಅಣ್ಣ ತಮ್ಮಂದರಲ್ಲೇ ಸ್ಪರ್ಧೆ ನಡೀತಿರೋದ್ರ ಅಭಿಪ್ರಾಯ ಸರ್? ಅಣ್ಣವ್ರದ್ದು ರಮೇಶ್ ಅಣ್ಣವ್ರದ್ದು ಸ್ವಲ್ಪ ಜಾಸ್ತಿ ಅವರು ಇದು ಇದೆ ಸರ್. ನಿಮ್ಮ ಯಾರಿಗೆ ಸರ್? ಸರ್ ನಮ್ಮದು ಆಲ್ರೆಡಿ ಅಣ್ಣರಿಗೆ, ರಮೇಶ್ ಸರ್ಗೆ. ಗೋಕಾಕ್ನಲ್ಲಿ ಕರೆದಂಟು ಅಷ್ಟೇ ಇಲ್ಲ, ಹೀಗೇನೆ ನಮ್ಮ ಹಳ್ಳಿ ಭಾಗದಲ್ಲಿ ಸಿಗ್ತಕ್ಕಂಥ ಕೆಲವೊಂದಿಷ್ಟು ಚಿಕ್ಕ ಚಿಕ್ಕ ಹಣ್ಣುಗಳಿದ್ದರೂ ಕೂಡ ತುಂಬ ಟೇಸ್ಟಿ ಆಗಿರುತ್ತೆ. ಈ ಹಣ್ಣನ್ನು ಮರ್ತಕ್ಕಂಥ ಒಬ್ಬ ಹಿರಿಯ ತಾಯಿ ನಮ್ಮ ಜೊತೆಗಿದ್ದಾರೆ. ಈ ಸಾರಿ ಉಪಚುನಾವಣೆಯಲ್ಲಿ ಅವರ ಮತ ಯಾರಿಗೆ ಅಂತ ಅವರನ್ನು ಮಾತಾಡ್ಸೋಣ. ಅಮ್ಮ ಅಮ್ಮ, ಈಗ ಚುನಾವಣೆ ನಡೀತಾ ಇದೆ, ನಿಮ್ಮ ಮತ ಯಾರಿಗೆ? ನಮ್ಮ ಮತ ಯಾರಿಗೆ? ಬಿಜೆಪಿಗೆ. ಬಿಜೆಪಿಗೆ ಯಾಕಮ್ಮ? ಯಾಕಮ್ಮ ಏನೆಲ್ಲ ಸಹಾಯ ಮಾಡ್ತಾರ್ರಿ ಮತ್ತೆ ಹಿಂಗಿರ, ನಾವು ರಸ್ತೆ ಮೇಲೆ ಕೂತಿ ವ್ಯಾಪಾರ ಮಾಡ್ತೀವ್ರಿ, ನಮ್ಗೂ ಅವ್ರು ಸಹಾಯ ಮಾಡ್ತಾರೆ, ನಾವು ಅವ್ರಿಗೆ ಹಾಕ್ತೀವ್ರಿ. ಅವ್ರಿಗೆ ಹಾಕಿ ಅವ್ರಿಗೆ ಹಾಕತ್ತ. ಇದುವರೆಗೆ ಆದ್ರೂ ನೀವು ಮತ ಹಾಕಿರೋದ್ರಲ್ಲಿ ಬಿಜೆಪಿ ನಿಮ್ಗೆ ಸರಿ ಅನ್ಸಿದ್ಯಾ? ಈಗ ಸದ್ಯಕ್ಕೆ ಗೋಕಾಕ್ನಲ್ಲಿ ಅಣ್ಣ ತಮ್ಮಂದ್ರೆ ನಿಂತ್ಕೊಂಡಿರೋದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ನಾವೇನ್ ಹೇಳ್ತಾರೆ, ಇಬ್ರು ಸರಿ ಆಗಲತ್ತ ಅಂತಾರೆ. ಇಬ್ರಿಗೂ ಸರಿ ಆಗಲಿ. ಅದು ಇವಾಗ ಇಬ್ರು ಈ ಕಡೆಯಿಂದ ಅಣ್ಣ ತಮ್ಮ ಈ ಕಡೆ ತಮ್ಮ ಎಲ್ಲರೂ ಒಂದೇ ಕುಟುಂಬದಲ್ಲಿ ಇರೋದ್ರಿಂದ ನೀವು ಯಾರಿಗೆ ಹಾಕ್ತೀರಿ? ಇಬ್ರು ನಾ ಯಾರಿಗೆ ಹಾಕುದ್ರಿ? ನಾವು ಬಡ್ಡಿಂದ ಹಸ್ತಕ ಹಾಕೋದ್ ಬಂದ್ರಿ, ಈಗ ಬಿಜೆಪಿಗೆ ಹಾಕುದ್ರಿ. ನೀವು ಈಗ ಒಳ್ಳೆ ಈಗ ಒಳ್ಳೇದು ಮಾಡ್ತಾರ್ರಿ ಅವ್ರ. ಆಯ್ತು, ಈಗ ನೀವು ಪಕ್ಷ ನೋಡಿ ಹಾಕಾಕತ್ತಿರೋ ಮತನ ಮನುಷ್ಯನ್ ನೋಡಿ ಹಾಕಾಕತ್ತೀರಿ? ಮನುಷ್ಯನ್ ನೋಡಿ ಹಾಕತ್ತವ್ರಿ. ಮನುಷ್ಯನ್ ನೋಡಿ ಹಾಕತ್ತೀರಿ? ಬಡ್ಡಿಂದಾರ ನೋಡಿ ಹಾಕತ್ತೀರಿ, ಅದನ್ನ ಅವ್ರು ಈಗಾರು ನೋಡಿ ಹಾಕತ್ತವ್ರಿ. ಅಂದ್ರೆ ನೀವೀಗ ರಮೇಶ್ ಸಾವ್ಕರ್ಗೆನ ಹಾಕ್ತವ್ರ ನಿಮ್ದು ಮತ? ಮತ್ತೆ ರಮೇಶ್ ಸಾವ್ಕರ್ ಹಾಕ್ತೀರಿ, ನಮಗೆ ಮುಂದೆ ಏನು ಅನುಕೂಲ ಮಾಡಿ ಕೊಡ್ತಾರೆ ಕೊಡ್ತಾರ್ರಿ. ಮನ್ಯಾಗ ಹೋಗ್ಬೇಕು ಹಂಗೆ ಒಕ್ಕಲ್ಲಿ ಅದಾಳ್ರಿ, ಮುಂದೆ ನಮಗೆ ಏನು ಅನುಕೂಲ ಮಾಡಿ ಕೊಡ್ದು ಕೊಡ್ತಾರ್ರಿ. ಬಡ್ಡಿಂದಾರ ಅವ್ರಿಗೆ ಹಾಕಿದ್ರು, ನಾವು ಹಾಕಿದ್ರು, ಈಗಾರು ನಾವು ಅವ್ರಿಗೆ ಹಾಕಾರ್ರಿ. ನಾವು ಸರಿ ಚುನಾವಣೆಗೆ ನಿಂತ್ಕೊಂಡ್ರು ಯಾವುದೇ ವ್ಯಕ್ತಿ ನಿಂತ್ಕೊಳ್ಳಿ, ಜಾರಕಿಹೊಳಿ ಕುಟುಂಬದಿಂದ ರಮೇಶ್ ಸಾವ್ಕರ್ಗೆನೇ ನಾವು ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಏನಪ್ಪಾ ಅಂತಂದರೆ ಇಲ್ಲಿ ನಾವು ನೋಡೋದಾದರೆ ರಮೇಶ್ ಸಾವ್ಕರ್ದ ಒಂದು ಫೀವರ್ ತುಂಬಾ ಇದೆ. ಆದರೆ ಎಲ್ಲ ಇದೊಂದು ಸದ್ಯಕ್ಕೆ ಇದು ಪಾಲ್ಸ್ನ ಇದರಲ್ಲಿ ರಮೇಶ್ ಜಾರಕಿಹೊಳಿ ಅವರು ಅಂತ, ರಮೇಶ್ ಜಾರಕಿಹೊಳಿ ಅವರ ಫೀವರ್ ತುಂಬಾ ಇದೆ, ರಮೇಶ್ ಜಾರಕಿಹೊಳಿಗೆ ನಾವು ಓಟ್ ಹಾಕ್ತೀವಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಕಾದು ನೋಡಬೇಕಾಗಿದೆ ಯಾರು ಮತ ಇನ್ನೂ ಚುನಾವಣೆಯ ನಡೀತಾ ಇದೆ, ಚುನಾವಣೆಗೆ ಚುನಾವಣೆ ಇನ್ನೂ ಗೋಕಾಕ್ ತುಂಬ ದೊಡ್ಡದಿದೆ, ಗೋಕಾಕ್ನಲ್ಲಿ ಜನ ಇನ್ನೂ ಯಾರ್ಯಾರಿಗೆ ಓಟ್ ಹಾಕ್ತಾರೆ ಅಂತ ಸ್ವಲ್ಪ ಮತ್ತೆ ಮತ್ತೊಬ್ಬರು ಇವಾಗ ನಮ್ಮ ಜೊತೆಗಿದ್ದಾರೆ. ಏನಂತಂದರೆ ಗೋಕಾಕ್ನಲ್ಲಿ ಕರೆದಂಟು ಎಷ್ಟು ಫೇಮಸ್ಸು, ಹಾಗೆಯೇ ಈ ಒಂದು ಗೋಕಾಕ್ನ ಚುಮ್ಮರಿ ಖಾರ ಧಾನಿ ಅಷ್ಟೇ ಫೇಮಸ್ಸು. ಸೊ ಇದನ್ನು ಮಾರ್ತಕ್ಕಂಥ ಒಬ್ಬರು ಯುವಕರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಅವರು ಯಾರಿಗೆ ಈ ಸರಿ ಓಟ್ ಹಾಕ್ತಾರೆ ಅಂತ ಮಾತಾಡ್ಸ್ಬಿಡೋಣ. ಅಣ್ಣ ತಮ್ಮ ಹೆಸರು? ರಮೇಶ್ ಅಣ್ಣ, ಇವಾಗ ಎಲೆಕ್ಷನ್ ನಡೀತಾ ಇದೆ, ನಿಮ್ಮ ಮತ ಯಾರಿಗೆ? ನಮ್ಮ ಮತ ಬಿಜೆಪಿಗೆ. ಬಿಜೆಪಿಗೆ ಯಾಕಣ್ಣ? ಬಿಜೆಪಿಗೆ ಮುಂಚೆತಿಂದ ಅವ್ರಿಗೆ ಹಾಕೋತ ಬಂದಿ ರಮೇಶ್ ಅಣ್ಣವ್ರಿಗೆ, ಈಗ ಅವರು ಅವ್ರಿಗೆ ಹಾಕ್ತೀವಿ. ಇನ್ನೂ ಏನು ಹೆಚ್ಚಿನ ಬದಲಾವಣೆಯನ್ನು ಬಯಸ್ತೀರಾ ಅವ್ರ ಕಡೆ? ಅವ್ರ ಕಡೆಯಿಂದ ನಮ್ಮೆಲ್ಲ ಅಂಗಲಕ್ಕಲ್ಲಿ ಮನೆಯಲ್ಲಿದ್ದಾರೆ, ಅವರಿಂದ ನಮ್ಗೆ ಸಹಾಯ ಆಗುತ್ತೆ. ಹಿಂಗೆ ಪೆಹ್ಲೆದಿಂದನೂ 17 ಈಗ ಇನ್ನು ನಾವು ಮೊದಲಿಂದನೂ ಅಣ್ಣ ತಮ್ಮಂದ್ರೆ ನಿಂತ್ಕೊಂಡಿದ್ದಾರಲ್ಲ, ನಿಮ್ಗೆ ಯಾರಿಗೆ ಹಾಕ್ಬೇಕಂತ ಏನು ಗೊಂದಲ ಇಲ್ಲ? ಏನಿಲ್ಲ, ಇವ್ರಿಗೆ ಹಾಕ್ತೀವಿ. ಹೈ ವೋಲ್ಟೇಜ್ ಕ್ಷೇತ್ರ ಗೋಕಾಕ್, ಗೋಕಾಕ್ನ ಪಾಲ್ಸ್ನ ಏರಿಯಾದಲ್ಲಿ ನಾವು ಇವತ್ತು ಜನರ ಅಭಿಪ್ರಾಯವನ್ನ ಕೇಳ್ಕೊಂಡ್ವಿ. ಇದು ರಾಜ್ಯ ರಾಜಕಾರಣದ ದಿಕ್ಕನ್ನೇ ಬದಲಾಯಿಸ್ತಕ್ಕಂತ ಹೈ ವೋಲ್ಟೇಜ್ ಕ್ಷೇತ್ರ ಗೋಕಾಕ್. ಈ ಗೋಕಾಕ್ನ ಈ ಏರಿಯಾದಲ್ಲಿ ದಿನದಿಂದ ದಿನಕ್ಕೆ ರಾಜಕೀಯ ಕಾವು ತುಂಬ ಏರ್ತಾ ಇದೆ. ರಾಜಕೀಯ ಕಾವು ಯಾವ ಥರಪ್ಪ ಅಂತಂದರೆ, ಇದು ಸಹೋದರರಿಗೆ ಸಹೋದರರು ಹಾಕಿರ್ತಕ್ಕಂತಹ ಸವಾಲು. ಇದರಲ್ಲಿ BJP ಮತ್ತು ಕಾಂಗ್ರೆಸ್ ಯಾವುದೇ ಆಗಿರ್ಬೋದು, ಇದರಲ್ಲಿ ಮುಖ್ಯವಾಗಿ ನಾವು ನೋಡೋದಾದರೆ ಸಹೋದರರು ಸಹೋದರಿಗೆ ಹಾಕಿರ್ತಕ್ಕಂಥ ಸವಾಲಿನಲ್ಲಿ ಯಾರು ಗೆಲ್ತಾರೆ, ಜನ
ಗೋಕಾಕ್ನ ಕರದಂಟನ ಯಾರಿಗೆ ಕೊಡ್ತಾರೆ, ಗೋಕಾಕ್ನ ಕರೆಂಟ್ ಶಾಕನ್ನು ಯಾರಿಗೆ ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಹಾಗೆಯೇ ಮತ್ತೊಂದು ಏರಿಯಾದಲ್ಲಿ ಮತ್ತೊಂದು ಸ್ವಲ್ಪ ಜನಗಳನ್ನು ಮಾತಾಡ್ಸೋಕ್ಕೆ ನಾನು ಬರ್ತಾ ಇರ್ತೀನಿ. ಅಲ್ಲಿವರೆಗೂ ನಮ್ಮ TV6 Pro ನೋಡ್ತಾ ಇರಿ, ಹಾಗೆಯೇ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.